ಇವತ್ತಿನ ರೆಸಿಪಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಸಿಪಿ. ರೆಸಿಪಿ ಶುರು ಮಾಡುವ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ ಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ಇದರಿಂದ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ರುಚಿಕರವಾದ ಪುಳಿಯೋಗರೆ ಅಂದರೆ ಅದೇ ಟೆಂಪಲ್ ಸ್ಟೈಲ್ ಪುಳಿಯೋಗರೆ. ತುಂಬ ಈಸಿಯಾಗಿ ಇನ್ಸ್ಟಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇನ್ಸ್ಟಂಟ್ ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. 2 teaspoon ಅಷ್ಟು ಕಡಲೆಬೇಳೆ, 2 teaspoon ಅಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ 1/2 teaspoon ಅಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/2 teaspoon ಅಷ್ಟು ಸಾಸಿವೆಯನ್ನ ಹಾಕ್ಕೊಳ್ತಾ ಇದ್ದೀನಿ. 1-8 ಕಾಳು ಮೆಣಸು ಜೊತೆಗೆ 1-5 ಬ್ಯಾಡಗಿ ಮೆಣಸು ಅಥವಾ ಕ್ಯಾಶ್ಮೀರ್ ಚಿಲ್ಲಿ, ಯಾವುದಾದ್ರೂ ನೀವು ಆಪ್ಷನಲ್, ಅದು ನಿಮ್ಮ ಚಾಯ್ಸ್. ಕಲರ್ ಒಳ್ಳೇದು ಬರಬೇಕಾದ್ರೆ ಕ್ಯಾಶ್ಮೀರ್ ಚಿಲ್ಲಿ ಹಾಕ್ಕೊಳ್ಳಿ. ಹಾಗೆ 1/2 teaspoon ಅಷ್ಟು ಗ್ರೌಂಡ್ನಟ್ ಆಯಿಲ್, ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಒಳ್ಳೆ ಕ್ರಿಸ್ಪ್ ಆಗಬೇಕು ಈ ಮಿಕ್ಸ್ಚರ್. ಅಲ್ಲಿ ತನಕ ನಾವು ತುಂಬ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. 3 ನಿಮಿಷಗಳಾದ ನಂತರ ನೀವು 3 teaspoon ಅಷ್ಟು ಕೊತ್ತಂಬರಿ ಕಾಳು, ಹಾಗೆ 2 teaspoon ಅಷ್ಟು ಎಳ್ಳು, ಇದರ ಜೊತೆಗೆ ನಾವು 4 teaspoon ಅಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ. ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಇನ್ಸ್ಟಂಟ್ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಇದೆಲ್ಲ ಹಾಕಿದ ನಂತರ 1 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗತ್ತೆ. ಸೊ ಆಲ್ರೆಡಿ ನಮ್ಮ ಮಿಕ್ಸ್ಚರ್ ಕೂಡ ರೆಡಿಯಾಗಿದೆ. ಆದರೆ ಇದು ಬಿಸಿಯಾಗಿರೋದ್ರಿಂದ ನಾವಿದು 1 ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ಚರ್ ಕೂಡ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗಿದೆ. ನಾನೀಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಹಾಕ್ಕೊಂಡ ನಂತರ ಇದನ್ನು ನಾವು ಆರಿಸ್ಕೊಳ್ಬೇಕು. ಆರಿಸ್ಕೊಂಡ ನಂತರ ನಾವಿದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಪುಡಿಯನ್ನು ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಇನ್ಸ್ಟಂಟ್ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಬೋದಲ್ವಾ ನೋಡಿ. ಪುಡಿ ಮಾಡೋ ಮುಂಚೆ ನಾನಿಲ್ಲಿ 1 ಬೌಲಿಗೆ 1 ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಬೆಚ್ಚಗಿನ ನೀರಲ್ಲಿ 1-10 ನಿಮಿಷಗಳ ಕಾಲ ನೆನೆಯಲ್ಲಿ ಬಿಡ್ತೀನಿ. ನೋಡಿ, ಇದು ಕೂಡ ಆಲ್ರೆಡಿ ತಣ್ಣಗಾಗಿದೆ. ಸೊ ಇದನ್ನು ನಾನು ಪೌಡರ್ ಮಾಡ್ಕೊಳ್ತೀನಿ. ಇದನ್ನು ಕೋರಸ್ಸಾಗಿ ಅಂದರೆ ಸ್ವಲ್ಪ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಆಲ್ರೆಡಿ ತರಿ ತರಿಯಾದ ಪುಳಿಯೋಗರೆ, ಇನ್ಸ್ಟಂಟ್ ಪುಳಿಯೋಗರೆ ಪುಡಿನೂ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಕೊಡೋಣ. ಮತ್ತು ನಾನು ಪ್ಯಾನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. 2 ಟೇಬಲ್ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದೆ, ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಯೂಸ್ ಮಾಡಿ ತುಂಬಾ ರುಚಿಯಾಗಿ ಪುಳಿಯೋಗರೆ ಟೇಸ್ಟ್ ಕೊಡುತ್ತೆ. ಓಕೆ, ನಾನೀಗ 1/4 teaspoon ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 20 ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಇಷ್ಟ ಆದಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ಕಡಲೆಬೀಜ, ಇದರ ಜೊತೆಗೆ ನಾನು 1 teaspoon ಅಷ್ಟು ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಟ್ಲೀಸ್ಟ್ 1-2 ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ನಾನು 1-2 ಕ್ಯಾಶ್ಮೀರ್ ಚಿಲ್ಲಿ ಅಥವಾ ಬ್ಯಾಡಗೆ ಮೆಣಸಿನಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ರಿಸ್ಪ್ ಆಗಬೇಕು. ಹಾಗೆ ಉದ್ದಿನ ಬೇಳೆ, ಕಡಲೆಬೇಳೆನೂ ಗೋಲ್ಡನ್ ಬ್ರೌನ್ ಆಗಬೇಕು. 1/4 teaspoon ಅಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಮಿಕ್ಸ್ಚರ್ನ ಹುರ್ಕೊಳ್ಳಿ. ಮಿಕ್ಸ್ಚರ್ನ ಹುರಿದಾದ ನಂತರ ನೋಡಿ, ಈ ಹಂತದಲ್ಲಿ ನಾನು 3 ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡೀ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆದ ನಂತರ ನಾವು ಈ ಹಂತದಲ್ಲಿ ಸೋಕ್ ಮಾಡಿದ್ದಂಥ ಟ್ಯಾಮರಿಂಡ್ ರಸವನ್ನು ಹಾಕ್ಕೊಳ್ಬೇಕಾಗುತ್ತೆ. ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 teaspoon ಅಷ್ಟು ಅರಶಿನ ಪುಡಿ, ಹಾಗೆ 2 teaspoon ಅಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರಬೇಕು. ಕುದಿ ಬರುವ ತನಕ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಆಲ್ರೆಡಿ
ಕುದಿ ಕೂಡ ಬಂದಾಗಿದೆ. ನಾನು 4 ಟೀಸ್ಪೂನಷ್ಟು ಮಾಡಿಟ್ಟುಕೊಂಡಂಥ ಪುಳಿಯೋಗರೆ ಪೌಡರ್, ಇನ್ಸ್ಟ್ಯಾಂಟ್ ಪುಳಿಯೋಗರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು ಎಷ್ಟು ಕಲಿಸ್ಕೊಳ್ಬೇಕು ಅಂತ ಅಂದರೆ, ನೋಡಿ ನಿಮ್ಮ ಕ್ವಾಂಟಿಟಿ. ನಾನು ಈಗ ಕಲಿಸ್ಕೊಳ್ತಾ ಇರೋದು 1-4 ಪ್ಲೇಟಷ್ಟು ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ. ಸೊ ಇದರ ಜೊತೆಗೆ ನಾನು 1 ಟೀಸ್ಪೂನಷ್ಟು ಗ್ರೇಟೆಡ್ ಡ್ರೈ ಕೊಕೊನಟ್ನ ಹಾಕ್ಕೊಂಡಿದ್ದೀನಿ. 2 ಟೀಸ್ಪೂನಷ್ಟು ಫ್ರೆಶ್ ಗ್ರೇಟೆಡ್ ಕೊಕೊನಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ರುಚಿಯಾದಂಥ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿ. ಓಕೆ, ಜಾಸ್ತಿ ಮಾಡಿದ್ರೆ ಬೆಲ್ಲ ಕೂಡ ಹಾಕಿರುವಂಥ ಬೆಲ್ಲ ಕೂಡ ಗಟ್ಟಿಯಾಗಿ ನಮ್ಮ ಮಿಕ್ಸ್ಚರ್ ಕೂಡ ಗಟ್ಟಿಯಾಗಿ ಹೋಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನೀವು ಫ್ಲೇಮ್ನ ಆಫ್ ಮಾಡಿಬಿಡಿ, ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಕಲಸಕ್ಕೆ ಬೇಕಾದಂಥ ಅನ್ನ, ಬೆಚ್ಚಗಿದೆ ಅನ್ನ, ಬಿಸಿ ಬಿಸಿ ಅನ್ನಕ್ಕೆ ಕಲಸಿದ್ರೆ ಅನ್ನ ಕಟ್ಟಾಗೋಗ್ಬಿಡುತ್ತೆ, ಸ್ವಲ್ಪ ಉದುರುದ್ರಾಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ 1 ಟೀಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಪುಳಿಯೋಗರೆ ಮಿಕ್ಸ್ಚರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಹಾಕ್ಕೊಂಡು ನಾವು ಕಲಸ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮದು ಉಳಿತು ಅಂತ ಅಂದರೆ ಪೌಡರ್ ನೀವು ಸಪ್ರೇಟ್ ಆದಂಥ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೊಜ್ಜು ಉಳಿತು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು 1 ವೀಕ್ ನಾವು ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈಗ ಪುಳಿಯೋಗರೆ, ಅದು ಟೆಂಪಲ್ ಸ್ಟೈಲ್ ರುಚಿಯಾದಂಥ ಪುಳಿಯೋಗರೆ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ನೀವು ಯಾವುದೇ MTR ಪುಳಿಯೋಗರೆ ಆಗಲಿ, ಇನ್ನಿತರ ಮಿಕ್ಸ್ ಆಗಲಿ ತರೋಕ್ಕೆ ಇಷ್ಟಪಡೋದಿಲ್ಲ, ಇದು ಮಾಡಿದ ನಂತರ ಖಂಡಿತ ಟ್ರೈ ಮಾಡಿ. ಎಲ್ಲರೊಟ್ಟಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.